ಅಬ್ಬದ ಒಂದು ನಾನು ಕ್ಲಾರಿಫೈ ಮಾಡಲಿಕ್ಕೆ ಹೇಳ್ತೇನೆ, ಕನ್ಫ್ಯೂಸ್ ಆಗೋದು ಬೇಡ. ಕೇಂದ್ರ ಸರ್ಕಾರ ಮೀನುಗಾರರಿಗೆ ಸೀಮೆಯನ್ನು ಕೊಡುವಂತ ಕಾನೂನೇ ಇಲ್ಲ, ಕೊಡುದೇ ಇಲ್ಲ. ಕೇಂದ್ರ ಸರ್ಕಾರ ಸೀಮೆಯನ್ನು ಕೊಡುದು ಯಾರಿಗೆ ಅಂದ್ರೆ ಡೊಮೆಸ್ಟಿಕ್, ಅರ್ಥ ಮಾಡಿಕೊಂಡು ನಾವು ಸುಮ್ಮನೆ ಒಂದು ಹೇಳಿಕೊಂಡು ಆಗುದಿಲ್ಲ. ಡೊಮೆಸ್ಟಿಕ್ ಯೂಸ್ಗೆ ಮಾತ್ರ ಕೊಡುವಂಥದ್ದು. ಆಗ ಮುಂಚೆ ಏನಿತ್ತು, ಹೇಗೆ ನಮ್ಗೆ ಕೊಡ್ತಾ ಇದ್ರು ಅದನ್ನು ನಾವು ಸ್ವಲ್ಪ ಸಬ್ಸಿಡಿ ಆಗಿ ಇವತ್ತು ನಮ್ಮ ಮೀನುಗಾರಿಗೆ ಕೊಡ್ತಾ ಇದ್ದೆವು ಸಬ್ಸಿಡಿ ಡೊಮೆಸ್ಟಿಕ್ಗೆ. ಈಗ ಎಲ್ಲ ಕಡೆ ಕಂಪ್ಯೂಟರ್ ಬಂದಿದೆ, ಈಗ ನಮ್ಮ ಪ್ರತಿಯೊಂದು ಮನೆ ಗ್ಯಾಸ್ ಬಂದಿದೆ, ಎಷ್ಟು ಮನೇಲಿ ಗ್ಯಾಸ್ ಇದೆ ಅಂತ ಸೆಂಟ್ರಲ್ನವ್ರಿಗೆ ಗೊತ್ತಿದೆ. ಅದಕ್ಕೆ ನಮ್ಮ ಕೊಡುವಂಥ ಸೀಮೆನೆಲ್ಲ ಕಡಿತಗೊಳಿಸಿ ಸ್ಪಷ್ಟವಾದ ಒಂದು ನಿರ್ದೇಶವನ್ನು ಇವತ್ತು ಕೊಟ್ಟಿದ್ದಾರೆ, ಇದು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಅಂತೇಳಿ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ನೀವು ಸ್ಟೇಟಿಂದ ಅದಕ್ಕೆ ಎಷ್ಟು ದುಡ್ಡು ಸಬ್ಸಿಡಿ ದುಡ್ಡು ಎಷ್ಟು ಬೇಕು ಅದನ್ನು ಬಿಡುಗಡೆ ಮಾಡಿ ಅದು ಕೊಡಿ, 50-50 ಕೋಟಿ ಏನಾಗ್ತದೆ ವರ್ಷಕ್ಕೆ, ಅದನ್ನು ದುಡ್ಡು ಬಿಡುಗಡೆ ಮಾಡಿ ಮೀನುಗಾರರಿಗೆ ನೀವು ಸೀಮೆಯನ್ನು ಕೊಡಿ. ನೀವು ಕೇಂದ್ರದಿಂದ ಬರುವುದೇ ಇಲ್ಲ. ನೀವು ಯಾವ ಪ್ರಾಬ್ಲಮ್ ಅಂತ ನೀವು ನೋಡದೆ, ನಾನು ಹೇಳಿದ ಕೇಳಿ ದಯವಿಟ್ಟು, ನೀವು ಪ್ರಾಬ್ಲಮ್ ಏನಂತ ನೋಡದೆ ಬರೇ ಕೇಂದ್ರಕ್ಕೆ ಏನಂತ ಹೇಳಿದರೆ ಇದು ಆಗುದಿಲ್ಲ. ಯಾಕೆಂದ್ರೆ ಸುಮ್ಮನೆ ಡಬಲ್ ಇಂಜಿನ್ ಅಂತ ಇದೇ ಆಗುದಿಲ್ಲ. ನಾನು ಇಲ್ಲದ ಕೇಳಿ, ನಿಮಗೆ ಇದನ್ನು ಇಚ್ಛೆ ನೋಡಿ ಸಭಾಧ್ಯಕ್ಷರೇ, ಇವರು ಬರೀ ಮೀನುಗಾರನ ರಾಜಕೀಯವಾಗಿ ಲಾಭ ತೆಗೆದು ಹೊರತು ಮೀನುಗಾರ ಬದುಕು ಕಟ್ಟಿಸಿಗೆ ಯಾವ ಯೋಜನೆ ಕೂಡ ಆಗ್ಲಿಲ್ಲ. ಅದು ಬೇರೆ, ನೀವು ಮೊದಲು ಹೇಳಿದ ಪಾಯಿಂಟ್ ಏನು, ಇವರಿಗೆ ಆಸಕ್ತಿ ಇದ್ರೆ ಮಾನ್ಯ ಸಭಾಧ್ಯಕ್ಷರೇ, ಕಾದರವರು ಹೇಳುವುದು ಡಬಲ್ ಇಂಜಿನ ಪ್ರಶ್ನೆ ಬೇಡ. ಈಗ ನಾವು ಹೇಳಿರುವಂತದ್ದೇನು, ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಮಗೆ ಸೀಮೆಯನ್ನು ಬಿಡುಗಡೆ ಆಗ್ತಿತ್ತು, ಈಗ ಡಿಲೇ ಆಗಿದೆ. ಅದರ ಬಗ್ಗೆ ಈಗ 3,000 ಕಿಲೋಲೀಟ್ರ್ ಬಿಡುಗಡೆ ಆಗಿದೆ, ಅದನ್ನು ನಾವು ಹಂತ ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಮಧ್ಯೆಯೂ ಕೂಡ ಮೀನುಗಾರರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇಂಡಸ್ಟ್ರಿ ಸೀಮೆಯನ್ನು ನಾವು ಪರ್ಚೇಸ್ ಮಾಡಿಕೊಂಡು ನಾವು ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇವೆ. ಫೈಲ್ ಮುಖ್ಯಮಂತ್ರಿಯಲ್ಲಿದೆ, ಅದನ್ನು ತಕ್ಷಣ ಮಾಡಿಸುವಂತ ಕೆಲಸವನ್ನು. ನಿಮ್ಗೆ ಹರ್ಷವರ್ಧನ್, ಹರ್ಷವರ್ಧನ್ ಪ್ರಶ್ನೋತ್ತರದಲ್ಲಿ ಸಿದ್ದರಾಮಯ್ಯ ಅವ್ರಿ, ಆಯ್ತ್ರಿ ಪ್ರಶ್ನೋತ್ತರದಲ್ಲಿ, ಪ್ರಶ್ನೋತ್ತರದಲ್ಲಿ ಇನ್ನಿಷ್ಟು ಬಯಸೋದು ಅದೆಲ್ಲ ಆಯ್ತ್ರಿ. ಈಗ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕೊಡದೇ ಇಲ್ಲ ಅಂತ. ಆಯ್ತು, ಈಗ ಕೊಡ್ಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳ ಜೊತೆ, ರಾಜ್ಯ ಸರ್ಕಾರ ಚೀಫ್ ಮಿನಿಸ್ಟರ್ ಜೊತೆ ಪ್ರಸ್ತಾಪ ಮಾಡ್ತೀನಿ, ಸಿದ್ದರಾಮಯ್ಯ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಏನ್ ಅರ್ಥ ಇಲ್ಲ. ಈಗ ಪ್ರಶ್ನೋತ್ತರ, ಇದು ಪ್ರಶ್ನೋತ್ತರದಲ್ಲಿ ಈಸ್ಟ್ ಫಿಷರೀಸ್ ಮಿನಿಸ್ಟರ್ ಈ ಪ್ರಶ್ನೆ ಹೌದು ಯುಟಿಕಾ ಒಂದ್ ನಿಮಿಷ ಬಿಡುಗಡೆ ಮಾಡಿದೀರ ಸಿದ್ದರಾಮಯ್ಯವರು, ಬಿಡುಗಡೆ ಮಾಡಿದಿರ ಯಾವ ಮಾಡಿದ್ರಿ ಹೇಳಿ. ಓ ಸಿದ್ದರಾಮಯ್ಯ ಅವರು ಒಂದ್ ನಿಮಿಷ ಇಲ್ಲ, ಯುಟಿಕಾದ್ರು ಒಂದ್ ಕುತ್ಕೊಳ್ರಿ ಒಂದ್ ನಿಮಿಷ. ನೀವೆಲ್ಲ ಹೇಳೋದು ಹೇಳಿದಿರಿ. ಈಗ ನೀವು 4 ಸಲ ಅಂಗಾರ ಅವರು ಯಾವ ಉತ್ತರ ಕೊಟ್ಟಿದ್ದಾರೆ ಅಂತ ಇಡೀ ಸದನ ಗಮನಿಸಿದೆ. ಒಂದೇ ಉತ್ತರ ಅವ್ರು ಕೊಟ್ಟಿರೋದು, ಉಳಿದು ಬಿಡುಗಡೆಗೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ನಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಇಂಡಸ್ಟ್ರಿಯಲ್ ಕೆರೋಸಿನ್ ಏನದೆ ಅದನ್ನು ಡೈವರ್ಟ್ ಮಾಡಿಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಇದು ಬಿಟ್ಟರೆ ಅವ್ರು ಇನ್ನೇನು ಹೇಳಲಿಲ್ಲ. ಅವ್ರ ಹತ್ರ ಮಾಹಿತಿ ಇರುವಂಥದ್ದನ್ನು ಇದಿದೆ, ನಾವು ಅದನ್ನು ಬೇರೆ ಯಾವುದಾದ್ರು ರೀತಿಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳೋಣ, ಆವಾಗ ಉತ್ತರಗಳನ್ನು ನಾವು ಪಡೆಯೋಣ.